ಸಾರ್ವಜನಿಕ ಇರ್ಬೋದು. ಇವತ್ತೇನಪ್ಪ ಕುಮಾರಸ್ವಾಮಿಯವರು ಹಿಂದೆ ಒಂದು ರೀತಿ ಮಾತನಾಡ್ತಾ ಇದ್ರು, ಇವತ್ತು ಪ್ರಭಾಕರ್ ಭಟ್ರ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಏನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಭಾಕರ್ ಭಟ್ರು ನನಗೆ ಬರಲೇಬೇಕು ಅಂತ ಹೇಳಿ ಹಿರಿಯರು ನನಗೆ ಇವತ್ತು ಮಾರ್ಗದರ್ಶನ ಕೊಟ್ಟಿದ್ದೀರಿ ಇಲ್ಲಿ ಕರೆದು, ಯಾವ ರೀತಿ ನಾವು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ನಾನು ಒಂದು ಹಿಂದಿನ ದಿನಗಳಲ್ಲಿ ಸ್ವಲ್ಪ ನಮ್ಮ ಪ್ರಭಾಕರ್ ಭಟ್ರ ಬಗ್ಗೆ ಹೆಚ್ಚಿನ ಒಂದು ನನಗೆ ಮಾಹಿತಿಗಳಿರಲಿಲ್ಲ. ಪ್ರಥಮವಾಗಿ ಇವತ್ತಿನ ದಿನ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ನನ್ನ ಜೀವನದ ಒಂದು ಅವಿಸ್ಮರಣೀಯವಾದಂಥ ಒಂದು ಸಂದರ್ಭ ಇದು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನನ್ನ ಭಾವನೆಯನ್ನು ನಿಮ್ಮೊಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಕುಟುಂಬಗಳ ಎಲ್ಲ ಸಮಾಜದ ವರ್ಗದ ಜನತೆಯ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಒಂದು ದೊಡ್ಡ ಮಟ್ಟದ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಪ್ರಭಾಕರ್ ಭಟ್ ಅವರು, ಇದು ಅತ್ಯಂತ ನಾವೆಲ್ಲರೂ ಸ್ಮರಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದು. ವಿಶ್ವದಲ್ಲೇ ಮೂರನೇ ಸ್ಥಾನಕ್ಕೆ ಆರ್ಥಿಕ ಶಕ್ತಿಯನ್ನು ಇವತ್ತು ವೃದ್ಧಿ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಿನಗಳು ಕೆಲವೇ ವರ್ಷಗಳಲ್ಲಿ ಬರ್ತಕ್ಕಂಥದ್ದೇನಿದೆ. ಇವತ್ತು ನನ್ನ ಒಂದು ಅಭಿಪ್ರಾಯ, ಈ ಶಾಲೆಯ ವಾತಾವರಣವನ್ನು ನೋಡಿದಾಗ ನಾವು ಚಿಕ್ಕ ಮಕ್ಕಳಲ್ಲಿ ಯಾವ ಒಂದು ನಾನು ಹುಟ್ಟಂಥದ್ದು ಹೊಳೆನರಸೀಪುರದಲ್ಲಿ ನನ್ನ ಶಿಕ್ಷಣ ಏನಿತ್ತು ಅಲ್ಲಿ ನಾ ಶಂಕರ ಮಠ ಅಂತಕ್ಕಂಥದ್ದು ಇರ್ಬೋದು, ಉತ್ತರಾದಿ ಮಠ ಇರ್ಬೋದು, ಆ ಒಂದು ಪರಿಸರದಲ್ಲಿ ನಾವೇನು ಅವತ್ತು ನಮ್ಮ ಬಾಲ್ಯದ ಜೀವನವನ್ನು ಕಳೆದಿದ್ದೇವೆ. ಪ್ರತಿದಿನ ಸಂಜೆ ನಮ್ಮ ಭಾಗದಲ್ಲೂ ಆ ದಿನಗಳಲ್ಲಿ ರಾಮನ ಒಂದು ಭಜನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ದೀಪವನ್ನು ನಾವು ಹಿಡಿದು ಆ ಒಂದು ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ನಾವು ಪ್ರತಿದಿನ ಸಂಜೆ ರಾಮನ ಭಜನೆಯನ್ನು ಮಾಡ್ತಕ್ಕಂಥ ದಿನಗಳೇನಿತ್ತು ಅದನ್ನು ಇವತ್ತು ನನಗೆ ಜ್ಞಾಪಿಸಿದ್ದೀರಿ ನೀವು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಇವತ್ತು ಅತ್ಯಂತ ಸಂತೋಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇಲ್ಲಿ ನಡೆದಿರ್ತಕ್ಕಂಥ ತಂದೆ ತಾಯಂದರು ಮತ್ತು ಎಲ್ಲ ನಮ್ಮ ಮಕ್ಕಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಬಹುಶಃ ಇವತ್ತು ಪ್ರಭಾಕರ್ ಭಟ್ರು ಈ ಒಂದು ಶಾಲೆಯಲ್ಲಿ ನಿಮ್ಮ ಒಂದು ಬದುಕಿನ ಒಂದು ನಮ್ಮ ಸಂಸ್ಕೃತಿಯ ಒಂದು ಜೊತೆಯಲ್ಲಿ ಬದುಕಿನ ಒಂದು ಒಳ್ಳೆಯ ಒಂದು ಜೀವನದಲ್ಲಿ ನಡವಳಿಕೆಯನ್ನು ಕಲಿಸ್ತಕ್ಕಂಥದ್ರಲ್ಲಿ ಬಹುಶಃ ಸರ್ಕಾರಗಳಿಗೆ ಕಣ್ಣು ತೆರೆಸ್ತಕ್ಕಂಥ ನಿಟ್ಟಿನ ಇವತ್ತು ಶಿಕ್ಷಣದ ಸಂಸ್ಥೆಯನ್ನು ನೀವು ನಡೆಸ್ತಾ ಇದ್ದೀರಿ. ಇವತ್ತು ನನಗೆ ಒಂದು ಸ್ಫೂರ್ತಿ ಏನು ಅಂದರೆ ಬಹುಶಃ ನಿಮ್ಮೆಲ್ಲರ ಗುರುಗಳ ನಮ್ಮ ಹಿರಿಯರ ಆಶೀರ್ವಾದದಲ್ಲಿ ಇವತ್ತೇನು ನಾನು ಹಿಂದೆ ಕೆಲವು ಬಗ್ಗೆ ಇವತ್ತು ಬಂದಿದ್ದೇನೆ ಸಭೆಗೆ, ಭಾಳ ಪ್ರೀತಿಯಿಂದ ಬಂದಿದ್ದೇನೆ ಕಾರ್ಯಕ್ರಮಕ್ಕೆ. ಭಾಳ ಜನಕ್ಕೆ ಇರ್ಬೋದು ಇವತ್ತೇನಪ್ಪ ಕುಮಾರಸ್ವಾಮಿಯವರು ಹಿಂದೆ ಒಂದು ರೀತಿ ಮಾತನಾಡ್ತಾ ಇದ್ರು, ಇವತ್ತು ಪ್ರಭಾಕರ್ ಭಟ್ರ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಏನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ. ಆ ಬದಲಾವಣೆಯನ್ನು ಕಂಡಿದ್ದೇನೆ ಇಲ್ಲಿ ನಾನು. ಇವತ್ತು ಯಾರು ಏನಪ್ಪ ಏನೇ ಹೊತ್ತಿನಲ್ಲಿ ನನ್ನ ಹಿಂದಿನ ಕೆಲವು ಟೀಕೆಗಳಿರ್ಬೋದು, ಕೆಲವು ಪ್ರತಿಕ್ರಿಯೆಗಳಿರ್ಬೋದು, ಅದಕ್ಕೆ ನಾನು ಅಂತಕ್ಕಂಥವನ್ನೆಲ್ಲ ನನ್ನ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ರಲ್ಲಿ, ಏಕೆಂದರೆ ಹಲವಾರು ಬಾರಿ ತಪ್ಪುಗಳು ಮಾಡ್ತೀವಿ. ಆ ತಪ್ಪುಗಳಾಗಬೇಕಾದ್ರೆ ಹಲವಾರು ರೀತಿಯ ಕೆಲವರ ಒಂದು ನಮಗೆ ಕೊಡ್ತಕ್ಕಂಥ ಮಾಹಿತಿಗಳೇನಿದೆ ಆ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದೇನಿದೆ. ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಭಾಕರ್ ಭಟ್ರು ನನಗೆ ಬರಲೇಬೇಕು ಅಂತ ಹೇಳಿ ಹಿರಿಯರು ನನಗೆ ಇವತ್ತು ಮಾರ್ಗದರ್ಶನ ಕೊಟ್ಟಿದ್ದೀರಿ ಇಲ್ಲಿ ಕರೆದು, ಯಾವ ರೀತಿ ನಾವು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಹ್ವಾನ ಕೊಟ್ಟು ಇಂಥ ಒಂದು ಉತ್ತಮವಾದಂಥ ಸಮಯವನ್ನು ನಾನು ಕಳೀಲಿಕ್ಕೆ ನನ್ನ ಜೀವನದಲ್ಲಿ ಏನೋ ಅವಕಾಶ ಕೊಟ್ಟಿದ್ದೀರಿ, ನನಗಿದು ಪ್ರೇರಣೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಶ್ರೀರಾಮನ ಒಂದು ಜನವರಿ 22 ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಇವತ್ತೇನು ಉದ್ಘಾಟನೆಯನ್ನು ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮ ಅದರ ಜೊತೆಗೆ ಶ್ರೀರಾಮನ ಸಂಪೂರ್ಣವಾದಂಥ ಅನುಗ್ರಹ ಎಲ್ಲರ ಮೇಲೆ ಬರಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರಿಗೆ ಜೈ ಶ್ರೀರಾಮ್. ಇದೆ ಸಾರ್ವಜನಿಕ ಜೀವನದಲ್ಲಿ ಇದೆಲ್ಲ ಸಾಮಾನ್ಯ, ಹಲವಾರು ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿರ್ತೀವಿ. ಈಗ ನೀವು ಯಾವುದೇ ಒಂದು ವ್ಯಕ್ತಿಗಳನ್ನೇ ತಗೊಳ್ಳಿ, ರಾಜಕೀಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ, ನನ್ನೊಬ್ಬಂದೇ ಅಲ್ಲ,
ಎಲ್ಲಾ ರಾಜಕೀಯ ಪಕ್ಷಗಳಿರತಕ್ಕಂತವರದು ಅದೇ ಒಂದು ನಿತ್ಯ ಒಂದು ರಾಜಕೀಯದಲ್ಲಿ ನಡೆದಿರತಕ್ಕಂತ ಘಟನೆಗಳಿದೆ ಟೀಕೆಗಳು ಸರ್ವೇ ಸಾಮಾನ್ಯ ಅದಕ್ಕೆ ಅದನ್ನ ಹೇಳಿದ್ದು ಅಂದ್ರೆ ಇಲ್ಲಿ ಶಿಕ್ಷಣ ಅವರ ಇಲ್ಲಿಯ ಒಂದು ಕೊಡುಗೆ ಏನಿದೆ ನನ್ನ ಗಮನಕ್ಕೆ ಇವತ್ತು ಬಂದಾಗಲೇ ಗೊತ್ತಾದಂತದ್ದು ಇಲ್ಲಿವರೆಗೆ ನನಗೆ ಇಲ್ಲಿಯ ಒಂದು ಅದು ಈ ಭಾಗದ ಬಡ ಮಕ್ಕಳಿಗೆ ಒಂದು ಕನ್ನಡದಲ್ಲೇ ಒಳ್ಳೆಯ ಒಂದು ಶಿಕ್ಷಣ ಕೊಡತಕ್ಕಂತ ಅವರ ಒಂದು ಕೊಡುಗೆ ಏನಿದೆ ನನಗೆ ಇಲ್ಲಿವರೆಗೆ ಯಾರು ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಕೊಟ್ಟಿರಲಿಲ್ಲ ಇಲ್ಲ ಜನರಲ್ಲಿ ಜನರಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರು ಇರ್ತಾರಲ್ವಾ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಒಂದು ಹಲವಾರು ರೀತಿಯಲ್ಲಿ ತಪ್ಪು ಮಾಹಿತಿಗಳು ಕೊಡ್ತಕ್ಕಂಥದ್ದು ಏನಿದೆ ಅದು ನನಗೆ ಇವತ್ತು ಇದ್ದಂಥದ್ದು ಇಲ್ಲಿ ಬಂದು ನೋಡಿದಾಗ ಅದು ತಪ್ಪು ಮಾಹಿತಿಗಳು ಅಂತಕ್ಕಂಥದ್ದು ಅನ್ನಿಸ್ಕೊಂಡು ಇಲ್ಲಿ ಇಲ್ಲಿ ನೋಡಿ ನನ್ನ ಕಾರ್ಯಕ್ರಮ ನನ್ನ ನಡವಳಿಕೆ ನಾಡಿಗೆ ಒಳ್ಳೆಯದಾಗಬೇಕು ಈ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಆ ನಿಟ್ಟಿನ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದೇ ನನ್ನ ನಡವಳಿಕೆ ಇರತಕ್ಕಂಥದ್ದು ಈಗಾಗಲೇ NDA ಒಂದು ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನಗಳಾಗಿದೆ ಮುಂದಿನ ದಿನಗಳಲ್ಲಿ ಏನೇನೋ ನಮ್ಮ ಒಂದು ತೀರ್ಮಾನಗಳಾಗ್ತದೆ ಅದೆಲ್ಲ ಮುಂದೆ ಹೇಳೋಣ.